ಪಾಲಿಕೆ ಚುನಾವಣೆ ಮುಗಿದು ಫಲಿತಾಂಶ ಹೊರಬಿದ್ದಿದೆ. ಬಿಜೆಪಿ ಪಕ್ಷದಿಂದ ಟಿಕೆಟ್ ಸಿಗದ ಕಾರಣ ಪಕ್ಷೇತರರಾಗಿ ಸ್ಪರ್ಧಿಸಿದ್ದ ಅಭ್ಯರ್ಥಿಗಳನ್ನು ಪಕ್ಷದಿಂದ ಉಚ್ಚಾಟಿಸಲಾಗಿತ್ತು. ಇದೀಗ ಉಚ್ಚಾಟಿದ ಅಭ್ಯರ್ಥಿಗಳು ಸೇರಿಕೊಂಡು ಪತ್ರಿಕಾಗೋಷ್ಠಿ ನಡೆಸಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ ಹಾಗೂ ಬಿಜೆಪಿ ಅಧ್ಯಕ್ಷ ಆರ್ಎಸ್ ಪಾಟೀಲ್ ಕುಚಬಾಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹಿಟ್ಲರ್ ಸಂಸ್ಕೃತಿ ಎಂದು ವಾಗ್ದಾಳಿ ನಡೆಸಿದ್ದಾರೆ. ಈ ಕುರಿತು ಇಲ್ಲಿದೆ ಡೀಟೇಲ್ಸ್. ವಿಜಯಪುರ ನಗರ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹುಲಿನೂ ಅಲ್ಲ ಹೆಬ್ಬುಲಿನೂ ಅಲ್ಲ, ಹಿಂಡಿಯಾಗಿನ ಹುಳ ಬಂಡಲ್ ರಾಜ್ ಇದ್ದಾರೆ, ಬಂಡಲ್ ಉಳಿಸಿಕೊಳ್ಳುವಂತ ಹೊರಟಿದ್ದಾರೆ ಎಂದು ರವಿ ಬಗಲಿ ಹಾಗೂ ರಾಜು ಬಿರಾದಾರ ಆಕ್ರೋಶ ವ್ಯಕ್ತಪಡಿಸಿದರು. ವಿಜಯಪುರ ನಗರದಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಹಲವು ಮುಖಂಡರು ಬಸನಗೌಡ ಪಾಟೀಲ್ ಹಿಟ್ಲರ್ ಸಂಸ್ಕೃತಿ ತರುತ್ತಿದ್ದಾರೆ, ಎಲ್ಲರ ತಲೆ ಮೇಲೆ ಕೈ ನಮಗೆಲ್ಲ, ಟಿಕೆಟ್ ತಪ್ಪಲು ಜಿಲ್ಲಾಧೀಕ್ಷರೇ ಕಾರಣ, ಆರ್ಎಸ್ ಪಾಟೀಲ್ ಯತ್ನಾಳ್ ಕೈಗೊಂಬೆಯಾಗಿ ಕೆಲಸ ಮಾಡಿದ್ದಾರೆ, ಕಾರ್ಯಕರ್ತರನ್ನು ಹಿಡಿದಿಟ್ಟುಕೊಳ್ಳುವ ಕೆಲಸ ಮಾಡಿಲ್ಲ, ಪ್ರಾಮಾಣಿಕವಾಗಿ ಕೆಲಸ ಮಾಡುವುದಾದ್ರೆ ಮಾತ್ರ ಈ ಹುದ್ದೆಯಲ್ಲಿ ಮುಂದುವರಿಯಿರಿ ಎಂದು ಬಸನಗೌಡ ಪಾಟೀಲ್, ಒಬ್ಬ ಹಿಟ್ಲರ್ ಇದ್ದ ಹಾಗೆ ಬಸನಗೌಡ ಪಾಟೀಲ್ ಎಷ್ಟು ಬಾರಿ ಪಕ್ಷ ಬಿಟ್ಟು ಹೋಗಿದ್ದಾರೆ ಎಲ್ರಿಗೂ ಗೊತ್ತು ಎಂದು ಹರಿಹಾಯಿತು. ನಮ್ಮ ಬರುವಂತ ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯತಿ ಒಳಗೆ ಚುನಾವಣೆ ಒಳಗೆ ಅವರು ಭಾಳ ದೊಡ್ಡವರು, ಅವ್ರದ್ದು ಇನ್ನ ಇತಿಹಾಸ. ಇನ್ನೊಂದು ಇದು ಟೇಲರ್ ಐತ್ರಿ, ಇನ್ನೊಂದು ಎಪಿಸೋಡ್ ತಗೊಂಡು ಮುಂದಿನ ವಾರ ನಿಯಂತ್ರಣ ಜಿಲ್ಲೆ ಅಂತ. ಯಾಕಂದ್ರೆ ಅವ ಬಸನಗೌಡ ಪಾಟೀಲ್ ಯತ್ನಾಳರು ಕೈಗೊಂಬೆ ಯಾಕೆ ಕೆಲಸ ಮಾಡಿದ್ರು ನಮ್ಮ ತಿಕ್ಕಿ ತಪ್ಪಿ. ಅದೇ ಜಿಲ್ಲಾ ಅಧ್ಯಕ್ಷ ಆರ್ ಎಸ್ ಪಾಟೀಲ್ರು ಪಕ್ಷಕ್ಕೆ ದುಡಿದವ್ರಿಗೆ ನಾವು ಪಟ್ಟೆ ಕೊಡ್ತೇವ್ರಿ, ಅದು ದುಡಿಸ್ಕೊಂಡೇವು ನಾವು, ಅವ್ರಿಗೆ ಕೆಲಸ ತಗೊಳ್ದೇವು ಅಂತೇಳಿ ಗಟ್ಟಿಯಾಗಿ ಏನೋ ನಿಂತಿದ್ರೆ ಇವತ್ತು ಯಾರಿಗೂ ಪಕ್ಷದಲ್ಲಿ ದುಡ್ದಂತವ್ರಿಗೆ ಟಿಕೆಟ್ ತಪ್ಪಿತ್ತೆ. ಇನ್ನಾದ್ರೂ ಹೇಳ್ತೀನಿ, ನಾ ಪದೇ ಪದೇ ಹೇಳ್ತೀನಿ, ನಾವೆಲ್ಲರೂ ಸಾಮಾನ್ಯ ಕಾರ್ಯಕರ್ತರಾಗಿ ಭಾರತೀಯ ಜನತಾ ಪಕ್ಷದ ಜೊತೆನೇ ಅದೇವು. ಅವ್ರು ನಮಗೆ ಹೊರಗೆ ಹಾಕಲ್ಲ, ನಾವು ಹೊರಗೆ ಹೋಗಿವ್ರಿ, ಹೊರಗೆ ಹಾಕಿದ್ರು ಅವ್ರ ಮನೆ ಅಸ್ತಿನ ಸರಿ, ನಾವು ರಾಜೀನಾಮೆ ಕೊಟ್ಟೆವು. ಅವ್ರು ಮಾನಸಿಕವಾಗಿ ಗೊಂದಲ ಉಪಸುವಂತ ಕೆಲಸ ಜಿಲ್ಲೆ ಒಳಗೆ ಮಾಡಾಕತ್ತೆ. ವರ್ಷದವ್ರು ದುಡಿದ್ರು ಪಕ್ಷದವ್ರು ನಮಗ್ ಗುರ್ಬಿಟ್ಟು ಅವ್ರಿಗೆ ಗುರುತಿಸ್ಯಾರಂದ್ರೆ ಅವನು 10 ವರ್ಷ ದುಡಿದವ್ರು ಅದಾರ, ಅವ್ರಾಗ್ಲಿ ಪಕ್ಷ ಸಂಘಟನೆ ಮಾಡಲಿ ಅನ್ನುವಂತ ಒಂದು ಖುಷಿ ಇರೋದ್ರಿಂದ ನಾವು ಅವ್ರಿಗೆ ಸಹಕಾರ ನೀಡಿದ್ದೆವು. ಇವತ್ತು ಅವ್ರು ನಿಜ ಗುಣ ತಿಳಿಸಿದ್ದಾರೆ, ನಿಜ ಮಖ ತಿಳಿಸಿದ್ದಾರೆ. ಅವ್ರು ಯಾವುದೇ ಕಾರಣಕ್ಕೂ ಭಾರತೀಯ ಜನತಾ ಪಕ್ಷ ಸಂಘಟನೆ ಮಾಡುವುದಕ್ಕೆ ಅವ್ರು ಅಸಮರ್ಥನ ಅದೀನಿ ಅನ್ನುವಂಥದ್ದು ಅವರೇ ತಿಳಿಸ್ಕೊಟ್ಟಿದ್ದಾರೆ. ಇದನ್ನ ಇವತ್ತು ನಾನು ಹೇಳ್ತಾ ಇಲ್ಲ, ನಮ್ಮೆಲ್ಲರಿಗೂ ಇವತ್ತು ನಾನು ಜಿಲ್ಲೆಯ ಜವಾಬ್ದಾರಿ ತಗೊಂಡು ಮೂರ್ನಾಲ್ಕು ಜವಾಬ್ದಾರಿ ತಗೊಂಡು 16 ವರ್ಷದಿಂದ ಜಿಲ್ಲೆ ಒಳಗೆ ಪ್ರವಾಸ ಮಾಡಿಕೊಂಡು ಸಂಘಟನೆ ಒಳಗೆ ಕೆಲಸ ಮಾಡ್ತಾ ಬಂದೀನಿ. ರಾಜ್ಯದ ಜವಾಬ್ದಾರಿ ತಗೊಂಡು ರಾಜ್ಯವನ್ನು ಕೆಲ ಅಡ್ಡಾಡಿ ಪ್ರವಾಸ ಮಾಡಿ ಕೆಲಸ ಮಾಡ್ತಾ ಬಂದೀನಿ. ಕಾರ್ಯಕರ್ತರು ಹೇಳಾಗ್ತಾರೆ, ನಾನು ಮೊನ್ನೆ ರೈತ ಮೋರ್ಚೆ ರಾಜ್ಯ ಕಾರ್ಯದರ್ಶಿ ಇದ್ದೆ, ಬಾಳ್ಕೋಟ ಚಿಕ್ಕೋಡಿ ಇನ್ಚಾರ್ಜ್ ಇದ್ದೆ, ಅಲ್ಲಿನೂ ಕಾರ್ಯಕರ್ತರು ಫೋನ್ ಹಚ್ಚಿ ಕೇಳ್ತಾರೆ ಇಂಥ ಒಬ್ಬ ಅಯೋಗ್ಯ ಅಧ್ಯಕ್ಷ ಇಟ್ಕೊಂಡು ಪಾರ್ಟಿ ಹ್ಯಾಂಗ್ ಕಟ್ಟಕ್ಕೆ ಸಾಧ್ಯ ಇದ್ರಿ, ಒಬ್ಬ ಅಸಮರ್ಥ ಅಧ್ಯಕ್ಷ ಇಟ್ಕೊಂಡು ಹ್ಯಾಂಗ್ ಕಟ್ಟಕ್ಕೆ ಸಾಧ್ಯ ಇತ್ತು, ನಿಮ್ಮಂಥವ್ರು ಎಲ್ಲರಿಗೂ ಹಿಂಗಾದ್ರೆ ಹ್ಯಾಂಗ ಅನ್ನುವಂಥದ್ದು ಅವ್ರದಕ್ಕೂ ಅಳವಳಿದೆ, ಜಿಲ್ಲೆಯ ಆ ಜನ ಕಾರ್ಯಕರ್ತರದ್ದು ಅಳವಳಿದೆ. ಮುಂದೆ ಬರುವಂಥ ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತ್ಗಳಲ್ಲಿ ನಮ್ಮ ಪರಿಸ್ಥಿತಿ ಏನು ಅನ್ನುವಂಥದ್ದು ಕಾರ್ಯಕರ್ತರದಲ್ಲಿ ಒಂದು ಒಳಲಾಟಿದೆ, ಅಳವಿದೆ, ಅದನ್ನೆಲ್ಲ ಸರಿ ಆಗಬೇಕಾದ್ರೆ ನಮ್ದು ಆಗ್ರಹ ಇಂಥ ಬದಲಾವಣೆ ಆಗಬೇಕು. ಈಗಾಗಲೇ ಫಸ್ಟು ನಿಮ್ಮ ಪದಾಧಿಕಾರಿ ಉದ್ಯೋಗ ಆದ್ರೆ ಕೊಡ್ತೀವಿ, ಆಮೇಲೆ ಈಗ ಉಚ್ಚಾಟನೆ ಲಿಸ್ಟ್ ಅಲ್ಲಿ ಇದ್ದೀರಿ. ಎಷ್ಟೋ ಜನ ಜಿಲ್ಲೆಯೊಳಗೆ ನಗರದೊಳಗೆ ಆದಂತ ಕಾರ್ಯಕರ್ತರ ಅನ್ಯಾಯದ ವಿರುದ್ಧ ನಾವು ಹೋರಾಟ ಮಾಡ್ತೇವೆ. ನಮ್ಮ ಹೋರಾಟ ಮೊದಲಿನಿಂದ ನಾನು ರಾಜೀನಾಮೆ ಕೊಟ್ಟು ಪತ್ರಿಕಾಗೋಷ್ಠಿ ಮಾಡಿ ರಾಜೀನಾಮೆ ಕೊಟ್ಟು ಚುನಾವಣೆ ಹೋಗುವಂಥ ಸಂದರ್ಭದಲ್ಲಿಯೂ ನಾನು ಹೇಳಿದ್ದೆ, ಭಾರತೀಯ ಜನತಾ ಪಕ್ಷದಲ್ಲಿ 16 ವರ್ಷ ದುಡಿದಂಥ ಕಾರ್ಯಕರ್ತರು ನಾವು ಅದೇವು, 20-30 ವರ್ಷ ದುಡಿದವರು ಅದೇವು. ನಮಗೆ ಟಿಕೆಟ್ ಕೊಡ್ರಿ, ನಮಗೆ ಕೊಡದೇ ಇದ್ದರೆ ಪಕ್ಷದೊಳಗೆ ಬೂತ್ ಮಟ್ಟದ ಅಧ್ಯಕ್ಷರ ಸ್ಥಾನದ ಅಂತ ಹೇಳ್ಕೊಂಡು 16 ವರ್ಷ ಕೆಲಸ ಮಾಡ್ತಾ ಇರುವಂಥ ಕಾರ್ಯಕರ್ತರಿಗೆ ಸ್ಥಳೀಯರಿಗೆ ಕೊಡ್ರಿ ಅನ್ನುವಂಥದ್ದು ನಮ್ಮ ಬೇಡಿಕೆ ಇರ್ತೀವಿ. ಅವು ಯಾವನ್ನೂ ಧಿಕ್ಕರಿಸಿದ್ರು, ಇದಕ್ಕೆಲ್ಲ ಮೂಲ ಕಾರಣ ನಮ್ಮ ಪಕ್ಷದ ಅಧ್ಯಕ್ಷ ಅವರಿಗೆ ನಾವೆಲ್ಲರೂ ಒಂದು 80 ಕ್ವಶನ್ಗಳನ್ನು ತಮ್ಮ ಮುಖಾಂತರ ಕೇಳ್ತೇವೆ. ಒಂದು, ನಾವು ಪಕ್ಷಕ್ಕೆ ರಾಜೀನಾಮೆ ಕೊಟ್ಟ ನಂತರ ನೀವು ನಮ್ಮನ್ನು ಉಚ್ಚಾಟನೆ ಮಾಡಿದ್ದೀರಿ, ಇದು ಎಷ್ಟು ಸರಿ ಐತಿ ಅನ್ನುವಂಥದ್ದು ಮೊದಲು ಅವರು ತಿಳಿಸ್ಬೇಕಾಗಿ, ಕಾರ್ಯಕರ್ತರಿಗೆ ತಿಳಿಸ್ಬೇಕು, ನಮಗೂ ತಿಳಿಸ್ಬೇಕಾಗಿ. ಆಮೇಲಿಂದ ಪಕ್ಷದ ನಿರ್ಧಾರದ ವಿರುದ್ಧ ನಾವೆಲ್ಲೂ ಹೋಗಿಲ್ಲ, ನಾವು ಪಕ್ಷಕ್ಕೆ ರಾಜೀನಾಮೆ ಕೊಟ್ಟು ಹೊರಗೆ ಬಂದ ನಂತರ ನೀವು ನಿರ್ಧಾರ ಮಾಡಿದ್ರಿ. ಪಕ್ಷ ವ್ಯವಸ್ಥಿತವಾಗಿ ಟಿಕೆಟ್ ಹಂಚಿಕೆ ಒಳಗೆ ನಾವು ಯಾರ್ಯಾರು ಕೇಳಿರಿ ಅವ್ರಿಗೆಲ್ಲ ಕರೆದು
ಸಭೆ ಮಾಡುವ ಮುಖಾಂತರ ಎಲ್ಲರಿಗೆ ಕನ್ವಿನ್ಸ್ ಮಾಡುವ ಮುಖಾಂತರ ಮಾಡಿದ್ರೆ ನಾವು 30 ವರ್ಷ ಮನಿ ಮತ ಎಲ್ಲ ಗಟ್ಟಿ ಪಕ್ಷ ಸಂಘಟನೆ ಒಳಗೆ ನಾವೆಲ್ಲರೂ ನೀವು ನೋಡಿದ್ದೀವಿ ರಾಜ್ಯದ ನಾಯಕರು ಇರ್ಬೋದು ರಾಷ್ಟ್ರೀಯ ನಾಯಕರು ಇರ್ಬೋದು ಅವ್ರ ಬಗ್ಗೆ ಒಂದು ಆರೋಪ ಮಾಡಿದ್ರು 2500 ಕೋಟಿ ಕೊಟ್ಟವರಿಗೆ ಮಂತ್ರಿ ಸ್ಥಾನ 500 ಕೋಟಿ ಕೊಟ್ಟವರಿಗೆ ಸಿಎಂ ಸ್ಥಾನ ಅಂತ ಒಂದು ಆರೋಪ ಮಾಡಿದ್ರು ನಗರ ಅಧ್ಯಕ್ಷ ಆದವರು ಜಿಲ್ಲೆ ಅಧ್ಯಕ್ಷ ಆದವರು ಒಂದು ಜವಾಬ್ದಾರಿ ಅವರ ಮ್ಯಾಗೆ ಒಂದು ಹೇಳಿಕೆ ಕೊಡುವಂತದ್ದು ಆದ್ರೆ ಈಗ ನಗರ ಶಾಸಕರ ವಿರುದ್ಧ ಜಿಲ್ಲೆ ಅಧ್ಯಕ್ಷರದ್ದು ಜವಾಬ್ದಾರಿ ಇರುತ್ತೆ ಪಕ್ಷದ ಒಳಗೆ ಇದ್ದಂತ ನೀವು ಒಂದು ಹೇಳಿಕೆನೂ ಕೊಡೋದು ಮಾಡಿಲ್ಲ ಅಂದ್ರೆ ಸಾಮಾನ್ಯ ಕಾರ್ಯಕರ್ತರ ಮ್ಯಾಗೆ ಗಲಾ ಪ್ರಭಾವ ಮಾಡೋದು ಬಿಟ್ರೆ ಮತ್ತೊಂದು ನಿಮ್ಮ ಕೇಳಿ ಏನು ಆಗಂಗಿಲ್ಲ ಅಂತ ಕೊನೆಯ ಒಂದು ನಂದು ಅವರಲ್ಲಿ ಆಗ್ರಹ ಇದೆ ಇವೆಲ್ಲ ವಿಷಯಗಳನ್ನು ಇಟ್ಕೊಂಡು ನೀವು ಒಬ್ಬ ಅಸಮರ್ಥ ಅಧ್ಯಕ್ಷರಿದ್ದೀರಿ ನೀವು ಒಬ್ಬ ಸಿಂಗಾರ ಗೊಂಬೆ ಇದೆ ಮತ್ತು ನಾವು ನೋಡ್ತೇವೆ ಮಾಲ್ಗಳ ಮುಂದೆ ಒಂದು ಗೊಂಬೆಗೆ ಅಗ್ರಿ ಅರ್ಬಿ ಹಾಕಿ ನಿಂದಿರಿಸಿರ್ತಾರೆ ಹಾಗೆ ನೀವು ಪಕ್ಷದ ವ್ಯವಸ್ಥೆ ಒಳಗೆ ಒಬ್ಬ ಸಿಂಗಾರ ಗೊಂಬೆ ಇದ್ದೀರಿ ನೀವು ತಕ್ಷಣ ನಿಮ್ಮಷ್ಟಕ್ಕೆ ನೀವೇ ನಿಮ್ಮ ಆತ್ಮಸಾಕ್ಷಿಗೆ ಅನುಗುಣವಾಗಿ ನೀವು ಪಕ್ಷದ ಹುದ್ದೆಯನ್ನು ತ್ಯಾಗ ಮಾಡಬೇಕು ಇದರ ಜೊತೆನೇ ಅವರ ಸ್ವತಃ ಸಿಸ್ಟರ್ ಅವರ ಸೋದರಿ ಇದೇ ಬಿಜಾಪುರ ನಗರದಲ್ಲಿ ವಾರ್ಡ್ ನಂಬರ್ 12 ರೊಳಗೆ ಪಕ್ಷದ ವಿರುದ್ಧ ಪ್ರಚಾರ ಮಾಡುವಂಥದ್ದು ಮಾಡಿದ್ರು ಅದನ್ನು ನಾನು ಪ್ರೂಫ್ ಐತಿ ಅದನ್ನು ಮತ್ತೆ ಮುಂದಿನ ವಿಷಯದೊಳಗೆ ಇದಕ್ಕೆ ಇವರು ಅವ್ರು ಏನು ತಮ್ಮ ಅಭಿಪ್ರಾಯ ಕೊಡ್ತಾರೆ ಅದನ್ನು ನಾನು ಹೇಳುವಂತೆ ಅವರ ಸ್ವತಃ ಸಿಸ್ಟರ್ ಸೋದರಿ ಪಕ್ಷದ ವಿರುದ್ಧ ಕೆಲಸ ಮಾಡಿದ್ರು ಅದಕ್ಕೂ ನೀವು ಉತ್ತರ ಕೊಡುವಂಥದ್ದು ಆಗಿರೋದು ಜಿಲ್ಲೆ ಅಧ್ಯಕ್ಷರು ನಾವು ನಿಮಗೆ ರಾಜೀನಾಮೆ ಕೊಟ್ಟು ನಾವು ಹೊರಗೆ ಬಂದೆವು ನಾವು ಎಲ್ಲ ಬಿಟ್ಟೆವು ಬಂದರೂ ನಮ್ಮ ಮ್ಯಾಗ ನೀವು ಕ್ರಮ ತಗೊಂಡಿದ್ದೀರಲ್ಲ ನಿಮ್ಮ ಸೋದರಿನೇ ಸ್ವತಃ ಸೋದರಿನೇ ಬೇರೆ ಪಕ್ಷದ ಪ್ರಚಾರ ಪಕ್ಷೇತರ ಅಭ್ಯರ್ಥಿ ಪರವಾಗಿ ಪ್ರಚಾರ ಮಾಡುವಂಥದ್ದು ಮಾಡಿದರೆ ಅದಕ್ಕೂ ನೀವು ಉತ್ತರ ಕೊಡುವಂಥದ್ದು ಆಗಬೇಕು ಅದರ ಜೊತೆನೇ ಇವತ್ತು ನಾವು ಇಡೀ ದೇಶದೊಳಗೆ ಯಾವ ಪಕ್ಷದೊಳಗೂ ಕಾರ್ಯಕರ್ತರಿಗೆ ಉಚ್ಚಾಟನೆ ಮಾಡುವಂಥದ್ದಾಗಿಲ್ಲ ಕಾರ್ಯಕರ್ತರು ಅಂದ್ರೆ ಕಾರ್ಯಕರ್ತರು ಅದಕ್ಕೆ ಉಚ್ಚಾಟನೆ ಮಾಡುವಂಥದ್ದು ವ್ಯವಸ್ಥೆ ಯಾವ ಪಕ್ಷದೊಳಗೂ ಇಲ್ಲ ನನ್ನ ತಿಳುವಳಿಕೆ ಮಟ್ಟಿಗೆ ಇವತ್ತು ನಮ್ಮಲ್ಲಿ ಬಸವಳ್ಳಿಯವರು ಪಕ್ಷದ ಕಾರ್ಯಕರ್ತ ಕೆಲಸ ಮಾಡಿದ್ರು ಪಕ್ಷ ಬಸವಳ್ಳಿಯವರು ಶಿವಾಜಿರಾವ್ ಪಾಟೀಲ್ ಅವರು ನಮ್ಮ ಪಕ್ಷದ ಒಳಗೆ ಓಡಾಡಿ ಕೆಲಸ ಮಾಡ್ಯಾರ ಅವ್ರ ಮನೆಯವರು ಪಕ್ಷದಲ್ಲಿ ನಿಂತಾರೆ ಅವ್ರ ಪಕ್ಷಕ್ಕೆ ಯಾವುದೇ ರೀತಿ ಸಂಬಂಧ ಇಲ್ಲ ಅಂಥವ್ರ ಹೆಸರಾಗಿನೂ ನೀವು ಉಚ್ಚಾಟನೆ ಮಾಡ್ತೀರಿ ಅಂದ್ರೆ ನೀವು ಎಷ್ಟು ಅಸಮರ್ಥರಿದ್ದೀರಿ ಅನ್ನುವಂಥ ತೋರಿಸ್ತೀರಿ ಒಬ್ಬ ಕಾರ್ಯಕರ್ತರಿಗೆ ಪಕ್ಷಕ್ಕೆ ಸಂಬಂಧ ಇಲ್ಲದವರಿಗೆ ನೀವು ಪಕ್ಷದಿಂದ ಉಚ್ಚಾಟನೆ ಮಾಡ್ತೀರಿ ಅಂದ್ರೆ ನೀವು ಎಷ್ಟು ಅಸಮರ್ಥರಿದ್ದೀರಿ ಅನ್ನುವಂಥದ್ದು ತಿಳಿಸ್ತೈತಿ ಆಮೇಲೆ ನಮ್ಮಲ್ಲಿ ಮಹಿಳಾ ಮೋರ್ಚಾಗಳು ಅಂತೇಳಿ ನಾವು ಕೆಲಸ ಮಾಡಿಸ್ತೀವಿ ಮಹಿಳಾ ಮೋರ್ಚಾಗಳು OBC ಮೋರ್ಚಾ ಅಲ್ಪಸಂಖ್ಯಾತರ ಮೋರ್ಚಾ ಅಂತ ಕೆಲಸ ಮಾಡಿಸ್ತೀವಿ ನೀವು ಎಷ್ಟು ಜನ ಮಹಿಳಾ ಮೋರ್ಚಾದವ್ರಿಗೆ ಟಿಕೆಟ್ ಕೊಟ್ಟಿರಿ ಎಷ್ಟು ಜನ ಅಲ್ಪಸಂಖ್ಯಾತ ಮೋರ್ಚಾದವ್ರಿಗೆ ಟಿಕೆಟ್ ಕೊಟ್ಟಿರಿ ಎಷ್ಟು ಜನ OBC ಮೋರ್ಚಾ SC ಮೋರ್ಚಾ ST ಮೋರ್ಚಾದವರಿಗೆ ನೀವೇನು ದುಡಿಸಿರಲ್ಲ ಅವರಿಗೆ 16 ವರ್ಷ 20 ವರ್ಷ 30 ವರ್ಷ ದುಡಿಸಿರಲ್ಲ ನಿಮ್ಮ ಅವಧಿ 3 ವರ್ಷದೊಳಗೆ ಏನವ್ರು ಕಡೆಯಿಂದ ಪಕ್ಷದ ಕೆಲಸ ತಗೊಂಡಿರಲ್ಲ ಅವ್ರಿಗೆ ಯಾರಿಗೆ ಗುರುತಿಸಿ ಟಿಕೆಟ್ ಕೊಡುವಂಥ ಮಾಡಿರಿ ಅನ್ನುವಂಥದ್ದು ನಾವು ಕಾರ್ಯಕರ್ತರಿಗೆ ನೀವು ತಿಳಿಸ್ಬೇಕಾಗ್ತದೆ ಅದು ತಿಳಿಸಿರಿ ಅನ್ನುವಂಥ ಒಂದು ಆಗ್ರಹವನ್ನು ಈ ಪತ್ರಿಕಾಗೋಷ್ಠಿ ಮುಖಾಂತರ ಮಾಡ್ತಾ ಇದ್ದೀನಿ